ನೀವ್ ಕೇಳಿದ್ರಲ್ಲ 800 ಯಾಕೆ ಕೊಟ್ಟಿ ಈ ಫಿಲಂ ನೋಡ್ಬೇಕು ಅಂತ. ಬ್ರೋ ಕನ್ನಡದಲ್ಲಿ 100 ಮೂವಿ ಮಾಡ್ಬೋದು ಬ್ರೋ, ಎಂಟಿ ಅವರವ್ರ ಆಕ್ಟಿಂಗ್ ತರ ಯಾರು ಮಾಡಲ್ಲ ಬ್ರೋ. ಅವ್ರ ಆಕ್ಟಿಂಗ್ ಹೆಂಗಿದೆ ಅಂದ್ರೆ ಒಂದೊಂದು ಸೀನು ಒಂದೊಂದು ಡೈಮಂಡ್ ತರ ಇದೆ ಬ್ರೋ. ಬಂದಿ ಫಿಲಂ ನೋಡಿ ದೇವರಾನ ಬ್ರೋ. ಈ ಮೂವಿ ನೋಡಿದ್ಮೇಲೆ ಒಂದ್ ಅರ್ಥ ಆಯ್ತು, ಈ ಮೂವಿನ ಬಂದು ಕನ್ನಡದಲ್ಲೇ ನೋಡಿ, ತೆಲುಗಲ್ಲಿ ನೋಡ್ಬೇಡಿ. ಯಾಕೆ ಅಂದ್ರೆ ಎನ್ ಟಿ ಆರ್ ಅವರು ಅವರ ಓನ್ ವಾಯ್ಸ್ ಅಲ್ಲಿ ಕನ್ನಡ ಡಬ್ ಮಾಡಿದ್ದಾರೆ. ಕನ್ನಡದಲ್ಲೇ ಬಂದು ಮೂವಿ ನೋಡಿ, ತೆಲುಗು ಅರ್ಥ ಆಗಿಲ್ಲ ಅಂದ್ರೆ ಯಾರು ಬಂದು ತೆಲುಗು ಹೋಗ್ಬೇಡಿ. ಮೂವಿ ನೋಡೋಣ, ಎನ್ ಟಿ ಆರ್ ಅವ್ರಿಗೆ ಬೆಳೆಸೋಣ, ಯಾಕಂದ್ರೆ ನಮ್ಮ ಕನ್ನಡದವರು. ನನಗೆ ಸ್ವಲ್ಪ ತೆಲುಗು ಬರುತ್ತೆ, ಅದಕ್ಕೋಸ್ಕರ ನಾನು ತೆಲುಗುಗೆ ಬಂದೆ, ನೀವು ಕನ್ನಡಕ್ಕೆ ಹೋಗಿ. ಬ್ರೋ ಫಿಲಮ್ ಅಂತೂ ತುಂಬ ಸಖತ್ತಾಗಿದೆ, ಬ್ಲಾಕ್ ಬಸ್ಟರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದಂತೂ ನಿಜ ಏನಂದರೆ, ಆ್ಯಕ್ಟಿಂಗಲ್ಲಿ ಎನ್ ಟಿ ಆರ್ ಅವ್ರನ್ನ ಮೀರಿಸೋರಿಲ್ಲ. ಏನಂದರೆ ಹುಲಿ ಯಾವತ್ತಿದ್ರು ಹುಲಿನೇ ಬ್ರೋ. ನೋಡಿ ಏನಕ್ಕಾರೆ ಅವ್ರದ್ದು ಯಾವುದೇ ಫಿಲಮ್ ನೀವು ತೊಗೊಂಡು ನೋಡಿ, ಪ್ಲಸ್ ಪಾಯಿಂಟ್ ಅಂದರೆ ಅವ್ರ ಆ್ಯಕ್ಟಿಂಗು. ನೀವು ಇದರಲ್ಲಿ ಅವ್ರ 300 ಫ್ರೇಮಲ್ಲಿ 300 ಕ್ಯಾರೆಕ್ಟರ್ ಅವ್ರು ಆ್ಯಕ್ಟ್ ಮಾಡಿದರೆ ಒಂದು ಕ್ಷಣದಲ್ಲೂ ಯಾರಿಗೂ ಗೊತ್ತಾಗಲ್ಲ ಅದು ಇವರೇನಾ ಅಂತ. ಏನಕ್ಕಂದರೆ ವಿಲನ್ ಶೇಡಲ್ಲಿ ಆ್ಯಕ್ಟ್ ಮಾಡಲಿ, ಇಲ್ಲ ಎಮೋಷ್ನಲ್ ಆ್ಯಕ್ಟ್ ಮಾಡಲಿ, ಇಲ್ಲ ರಗಡಲ್ಲಿ ಆ್ಯಕ್ಟ್ ಮಾಡಲಿ, ಅವ್ರಿಗೆ ಜನರಿಗೆ ಓ ಆ ಸೀನ್ಗೆ ಜನಕ್ಕೆ ಅರ್ಥ ಮಾಡ್ಕೊಂಬಿಡ್ತಾರೆ, ಓ ಅದನ್ನು ಆ್ಯಕ್ಟ್ ಆಗಿಬಿಡುತ್ತೆ ಅವ್ರಿಗೆ. ಸೊ ಆ ಥರ ಕ್ಯೂರಿಯಾಸಿಟಿಲಿ ಫಿಲಮ್ ತೊಗೊಂಡೋಗುತ್ತೆ. ಈ ಫಿಲಮಲ್ಲಿ ಆ ಇಂಟ್ರೋಲ್ ಬ್ಲಾಕಲ್ಲಿ ಒಂದು ಸೀನ್ ಇದೆ ಬ್ರೋ, ಅದು ಟ್ರೈಲರಲ್ಲೂ ತೋರಿಸಿದ್ದಾರೆ. ಸಮುದ್ರದಲ್ಲಿ ಆ ರಕ್ತ ಹರಿತಾರೆ, ನಾವು ಇವ್ರ ಕತ್ತಿ ಸುಮ್ಮನೆ ಹಿಂಗೆ ಹಿಡ್ದಂಗೆ ಎತ್ತಿದ್ದಾರೆ. ಆ ಫ್ರೇಮ್ ಮಾತ್ರ ಥಿಯೇಟ್ರಲ್ಲಿ ನೀವು ನೋಡಿ ಸಖತ್ತಾಗಿ ಕಾಣಿಸುತ್ತೆ. ಪರ್ಸನಲಿ ನಂಗದಂತೂ ತುಂಬ ಸಖತ್ತಾಗಿ ಇಷ್ಟ ಆಯಿತು. ಸೊ ಈ ಫಿಲಮ್ ಅಂತೂ ಪಕ್ಕ ಬ್ಲಾಕ್ ಬಸ್ಟರ್ ಆಗೇ ಆಗುತ್ತೆ. 1000 crore ಕಲೆಕ್ಷನ್ ಅಂತೂ ಮಿಸ್ ಇಲ್ಲ. ಅವ್ರದ್ದು RRR ಏನೇನು ರೆಕಾರ್ಡ್ ಮಾಡಿತ್ತೋ ಅದನ್ನು ಬ್ರೇಕ್ ಮಾಡೋದು ಎನ್ ಟಿ ಆರ್ ಅವರೇ. ಆಮೇಲೆ ರಾಜಮೌಳಿ ಫಿಲಮಲ್ಲಿ ಆ್ಯಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಯಾವ್ದು ರಿಲೀಸ್ ಆದ್ರೂ ಅದು ಫ್ಲಾಪ್ ಆಗುತ್ತೆ ಅಥವಾ ನೆಗೆಟಿವ್ ಟಾಕ್ ಬರುತ್ತೆ ಅಂತ ಒಂದು ಬ್ಯಾರಿಯರ್ ಇತ್ತು. ಸೊ ಆ ಬ್ಯಾರಿಯರ್ನ ಬ್ರೇಕ್ ಮಾಡಿರೋದು ಎನ್ ಟಿ ಆರ್ ಅವರೇ ಬ್ರೋ. ಏನಕ್ಕಂದರೆ ಅವ್ರನ್ನ ಸುಮ್ಮನೆ ಒನ್ ಟೇಕ್ ಆ್ಯಕ್ಟರ್ ಅಂತ ಕರೆದಿಲ್ಲ ಅಥವಾ ಒನ್ ಟೇಕ್ ಡ್ಯಾನ್ಸರ್ ಅಂತ ಕರೆದಿಲ್ಲ. ಸೊ ಅದಂತೂ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಅವ್ರ ಸ್ಟ್ಯಾಮಿನಾ ಏನು ಅವ್ರ ಸ್ಟ್ರೆಂತ್ ಏನು ಅಂತ ದೇವರದಲ್ಲೂ. ಯಾರ್ಯಾರು ಫಿಲಮ್ ದೇವರಾಗಿ ವೆಯ್ಟ್ ಮಾಡ್ತಿದ್ರೋ ಬಂದು ಫಿಲಮ್ ನೋಡಿ, ನಿಮ್ಗಂತೂ ಪಕ್ಕ ಪೈಸಾ ವಸಲ್ ಆಗೇ ಆಗುತ್ತೆ. ಇದಂತೂ ನಾನು ಬರ್ಕೊಡ್ತೀನಿ. ಸೊ ಈ ಫಿಲಮು ಬ್ಲಾಕ್ ಬಸ್ ಅಂತ ಆಲ್ರೆಡಿ ಟಾಕ್ ಆಗಿಬಿಟ್ಟಿದೆ ಬ್ರೋ. ದೇವರ ಪಾರ್ಟ್ 2ಗೆ ವೆಯ್ಟ್ ಮಾಡ್ತಾ ಇದೀವಿ ಬ್ರೋ, ಅದಂತೂ ಪಕ್ಕ. 800 ಕೊಟ್ಟು ಟಿಕೆಟ್ ತೊಗೊಂಡೋಗಿದ್ರೆ ಏನಂತ ಬ್ರೋ? 800 ಅಲ್ಲ ಬ್ರೋ, 2000 ಕೊಟ್ಟು ನೋಡ್ತೀವಿ. ಏನಿಗೆ ಗೊತ್ತಾ, ಅವ್ರೊಂದು ಮಾತಂದ್ರು ಒಂದು ಸ್ಟೇಜ್ ಮೇಲೆ ಏನಂತ ಅಂದರೆ, ಕರ್ನಾಟಕ ರತ್ನಾಗೆ ಅರ್ಥನೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಂತ. ಅದೊಂದು ಮಾತು ಸಾಕು ಬ್ರೋ, ನಾವು ಎನ್ ಟಿ ಆರ್ ಅವ್ರನ್ನ ಎಲ್ಲಿಟ್ಟಿದ್ದೀವಿ ಅಂತ. ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ದೇವಸ್ಥಾನದಲ್ಲಿ ಇಟ್ಟಿದ್ದೀವಿ. ಇವತ್ತು ದೇವರ ರಿಲೀಸ್ ಆಗೈತೆ ಅವ್ರ ತಮ್ಮಂದು, 800 ಕೊಟ್ಟು ಹೋಗಲ್ವಾ ಬ್ರೋ? ನಾವು ನೀವೇ ಹೇಳ್ರಿ, ಸಿಂಪಲ್ ವಿಷಯ ಬ್ರೋ ಇದು. ಟಿಕೆಟ್ ವಿಷಯ ಅಲ್ಲ ಬ್ರೋ, ನಮ್ಮ ಮನುಷ್ಯ ಮುಖ್ಯ, ಮನುಷ್ಯತ್ವ ಮುಖ್ಯ ಬ್ರೋ. ಅದು ತೋರಿಸ್ಕೊಟ್ಟಿರೋದು ಪುನೀತ್ ರಾಜ್ಕುಮಾರ್ ಅವರು, ಇವಾಗ ಎನ್ ಟಿ ಆರ್ ಅವರು. ಪುನೀತ್ ರಾಜ್ಕುಮಾರ್ ಬಿಟ್ಟರೆ ಅದು ಎನ್ ಟಿ ಆರ್ ಅವರೇ ಕರ್ನಾಟಕಕ್ಕೆ. ಆ ಥರ ಅವರು ಫ್ಯಾನ್ಸ್ಗಾಗಲಿ ಅವ್ರು ಟ್ರೀಟ್ ಮಾಡ್ತಾರೆ ಬ್ರೋ ಅದೇ ಥರ ಎಲ್ರಿಗೂ, ಅದು ತುಂಬ ಇಷ್ಟ ಆಗುತ್ತೆ. ಕರ್ನಾಟಕಕ್ಕೆ ದತ್ತುಪುತ್ರ ಅಂತಲೇ ಅವರು ಆಲ್ರೆಡಿ ಫೇಮಸ್ ಆಗಿಬಿಟ್ಟಿದ್ದಾರೆ ಎನ್ ಟಿ ಆರ್ ಅವರು. ಸೊ ಅದಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಮೊನ್ನೆ ಇವನಿಗೆ 800 ಸಾಲನೇ ಕೊಡಿ, ನೀನು 800 ಕೊಟ್ಟು ನೋಡಲ್ವಾ? ನೋಡಿ, ಕೊಟ್ಟಿರೋ ಸಾಲ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಇವ್ರಿಗೆಲ್ಲ. 800 ಕೊಟ್ಟಿಲ್ಲ ಅಂತಾರೆ ಇವರು ನನ್ನ ಫ್ರೆಂಡ್ಸು. ಏನೇಳಣ್ಣ ಇಂಥವ್ರಿಗೆ? SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.